ತುಮಕೂರಿನಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂತಹ ಎಸ್ಪಿ ಮದ್ದನಮೇಗೌಡರ ಪರ ಅಭರದ ಪ್ರಚಾರವನ್ನ ಕೂಡ ನಡೆಸಲಾಗ್ತಾ ಇದೆ. ಮುಖಂಡರು ಎಲ್ಲರೂ ಕೂಡ ಪ್ರಚಾರ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ತುಮಕೂರು ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು, ಸೊ ಇನ್ನೇನು ಇದೇ ತಿಂಗಳ 26ರಂದು ಮೊದಲ ಹಂತದ ಚುನಾವಣೆ ಕೂಡ ನಡೀತಾ ಇದೆ. ಅದರಲ್ಲೂ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇರೋವಂಥದ್ದು. ಸೊ ಈ ಹಿನ್ನೆಲೆ ಬಹಿರಂಗ ಪ್ರಚಾರಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಹೀಗಿರಬೇಕಾದ್ರೆ ತುಮಕೂರಿನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದನಮೇಗೌಡರ ಪರ ಅಭರದ ಪ್ರಚಾರವನ್ನು ಕೂಡ ನಡೆಸಲಾಗ್ತಾ ಇದೆ. ತುಮಕೂರು ನಗರದ 23ನೇ ವಾರ್ಡಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನು ನಡೆಸಲಾಗಿದೆ. ಮಾರಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಪ್ರಚಾರಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಎಸ್ಪಿ ಮುದ್ದನಮೇಗೌಡರ ಪರ ಮುಖಂಡರಿಂದ ಪ್ರಚಾರ ಹಾಗೆ ಪ್ರಚಾರ ಕಾರ್ಯಕ್ಕೆ ಕೂಡ ಚಾಲನೆ ಸಿಕ್ಕಿರೋವಂಥದ್ದು. ನಮ್ಮ ಉದ್ದೇಶ ಒಂದೇ ಆಗಿರೋದು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು. ಅಂದರೆ ಕಾಂಗ್ರೆಸ್ನ ಗೆಲುವು ನಮ್ಮ ಉದ್ದೇಶ, ಈಗ ನಮ್ಮ ಮುಂದೆ ಇರ್ತಕ್ಕಂಥ ಗುರಿನೇ ಅದು ಅಂತ ಹೇಳಿ ಮುಖಂಡರು ಕೂಡ ಪಣ ತೊಟ್ಟು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಕಾಂಗ್ರೆಸ್ ಪರ ನಿರಂತರ ಶ್ರಮದಿಂದ ಪ್ರಚಾರ ಮಾಡುತ್ತೇವೆ. ನಮ್ಮ ಶ್ರಮ ಎಷ್ಟಿದೆಯೋ ಅಷ್ಟು ಶ್ರಮವನ್ನು ನಾವು ಹಾಕಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ನಿರಂತರವಾಗಿ ನಾವು ಶ್ರಮವನ್ನು ಹಾಕಿ ಪ್ರಚಾರವನ್ನು ಮಾಡ್ತೇವೆ ಅಂತ ಹೇಳಿ ಮುಖಂಡರು ಈ ಒಂದು ವೇಳೆಯಲ್ಲಿ ಮಾತನಾಡಿದ್ದಾರೆ. ರಫೀಕ್ ಅಹಮದ್ ಹಾಗೆ ಎಚ್ ಸಿ ಹನುಮಂತಯ್ಯ ಸೇರಿ ಹಲವು ಮುಖಂಡರು ಈ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಮೊದಲಿಗೆ ಮಾರಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಪ್ರಚಾರ ಕಾರ್ಯಕ್ಕೆ ಕೂಡ ಚಾಲನೆಯನ್ನು ನೀಡಲಾಗಿದೆ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು, ಮನೆ ಮನೆಗೆ ತೆರಳಿ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದನಮೇಗೌಡರ ಪರ ಯಾವ ರೀತಿಯಾಗಿ ಮುಖಂಡರು ಎಲ್ಲರೂ ಸೇರಿ ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬಹುದು. ಮಹಿಳಾ ಕಾಂಗ್ರೆಸ್ ಮುಖಂಡೆ ಆಗಿರ್ತಕ್ಕಂತ ಕವಿತಾ ಹಾಗೆ ನಿಖಿಲ್ ಕುಮಾರ್ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ನೋಡಿ. ಚುನಾವಣಾ ಪ್ರಚಾರ ಆರಂಭಿಸಿದೀವಿ. ಗೋವಿಂದ ರಾಜುವರು ಮತ್ತು ಮಹೇಶ್ ಅವರೆಲ್ಲ ಬಂದಿದ್ರು. ನಮ್ಮ ಉದ್ದೇಶ ಒಂದೇ, ಕಾಂಗ್ರೆಸ್ನ ಗೆಲುವು. ಸೊ ಅದಕ್ಕೆ ಪ್ರಚಾರನ ಕೈಗೊಂಡಿದ್ದೀವಿ. ಬೆಳಗ್ಗೆ ಸಂಜೆ ಅಂತಲ್ಲ, ಇರೋವರೆಗೂ ನಾವು ಪ್ರಚಾರನ ಕೈಗೊಂಡು ಗೆಲ್ಲಿಸ್ಕೊತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚುನಾವಣಾ ಪ್ರಚಾರ ಆರಂಭಿಸಿದೀವಿ. ಗೋವಿಂದ ರಾಜುವರು ಮತ್ತು ಮಹೇಶ್ ಅವರೆಲ್ಲ ಬಂದಿದ್ದರು. ನಮ್ಮ ಉದ್ದೇಶ ಒಂದೇ, ಕಾಂಗ್ರೆಸ್ನ ಗೆಲುವು. ಸೊ ಅದಕ್ಕೆ ಪ್ರಚಾರನ ಕೈಗೊಂಡಿದ್ದೀವಿ. ಬೆಳಗ್ಗೆ ಸಂಜೆ ಅಂತಲ್ಲ, ಇರೋವರೆಗೂ ನಾವು ಪ್ರಚಾರನ ಕೈಗೊಂಡು ಗೆಲ್ಲಿಸ್ಕೊತೀವಿ. ಈ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂತಹ ಎಸ್ ಪಿ ಮುದ್ದನಮೇಗೌಡರು ಏನು ಸ್ಪರ್ಧಿಸಿದ್ದಾರೆ, ಅವರು ಮೇನ್ ನಾವು ವಕೀಲರಾಗಿ ಫಸ್ಟು ನಮ್ಮ ವಕೀಲರಿಗೆ ಪ್ರಾಮುಖ್ಯತೆ ಕೊಡೋದ್ರಿಂದ ಅವರು ಮೊದಲನೇದಾಗಿ ಜಡ್ಜ್ ಆಗಿ ಸಾಕಷ್ಟು ಅನುಭವ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಸಾಕಷ್ಟು ಅನುಭವ ಉಳ್ಳವರು. ಅದೇ ರೀತಿ ನಮ್ಮ ಇವತ್ತು ನಮ್ಮ ದೇಶದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ, GDP ಆಗಿರ್ಬೋದು, GST ಆಗಿರ್ಬೋದು, ಯಾವ ಥರ ಜನಗಳಿಗೆ ಬರಿ ಆಗ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಒಂದು ಡಾಲರ್ಗೆ 84 ರೂಪಾಯಿ ಆಗಿದೆ. ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ 1947ರಿಂದ 2004ವರೆಗೂ 54-55 ರೂಪಾಯಿ ಇದ್ದಿತ್ತು, ಇವಾಗ ದಿಢೀರನೇ 84 ರೂಪಾಯಿ ಆಗಿದೆ ಅಂತಂದರೆ ಇವತ್ತು ಮಧ್ಯಮ ವರ್ಗದವ್ರಿಗೂ ಮತ್ತು ಬಡವ ಕುಟುಂಬ ವರ್ಗದವ್ರಿಗೂ ಕೂಡ ತುಂಬ
ಇವತ್ತಿಗೂ ಕೂಡ ಅವರು ಬಡತನದ ರೇಖೆಯಿಂದನೇ ಇದ್ದಾರೆ. ಸೊ ಹಂಗಾಗಿ ಇವತ್ತು ಜನಗಳು ನಮ್ಮ ದಲಿತರು ಮತ್ತು ಅಹಿಂದ ವರ್ಗದವರು ಏನಿದ್ದಾರೆ ಇವತ್ತು ಅವರು ಬುದ್ಧಿ ಹೊಂದಿರೋರಾಗಿ ಏನಿವತ್ತು ನಮ್ಮ BJP ಭ್ರಷ್ಟ BJP ಸರ್ಕಾರ ಈ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಏನು ಬದಲಾವಣೆ ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ ಅದನ್ನು ನಾವು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಇಡೀ ಇವತ್ತು ನಮ್ಮ ದೇಶದ ಜನತೆ ತೀರ್ಮಾನ ಮಾಡಿದ್ದಾರೆ. ಇವತ್ತು BJP ಪಕ್ಷವನ್ನೇ ಬದಲಾವಣೆ ಮಾಡಬೇಕು ಅಂತೇಳಿ ಬದಲಾವಣೆ ಪರ್ವ ಇಡೀ ನಮ್ಮ ತುಮಕೂರು ನಗರದಿಂದನೇ ಹೊರಡ್ತಾ ಇದೆ ಅಂತಲೇ ಹೇಳ್ಬೋದು.